ಬಹಳ ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಈಗ ಹೊಸ ಒಂದು ಸಿನಿಮಾ ತಯಾರು ಮಾಡಿದ್ದೀವಿ, ನಾನೇ ನಿರ್ದೇಶನ ಮಾಡಿದ್ದೀನಿ, ಮತ್ತೆ ಪ್ರೊಡ್ಯೂಸರು ಕೂಡ ನಾನೇನೆ, ಬರೀ ನೋಡ್ಲಿಕ್ಕೆ ಅಂತ ಕರೆದ್ರು. ಹಾಗಾಗಿ ನಾನು ಇವತ್ತು ಬಂದಿದ್ದೇನೆ. ಸಿನಿಮಾ ಕತೆ ಏನು ಅದು, ಈಗ ಹೀರೋ ಇವ್ರು ಮಾಡಿ, ಏನು ನಿಮ್ಮ ಹೆಸರು ಏನು? ರಾಣಾ. ಮಿಸ್ಟರ್ ರಾಣಾ, ರೀಷ್ಮಾ ಹೀರೋಯಿನ್, ರಾಣಾ ಹೀರೋ, ಇಬ್ರು ಮಾಡಿದ್ದಾರೆ. ನೋಡ್ಬೇಕು ಯಾವ ಥರ ಇವರ ನಟನೆ ಹೇಗಿದೆ, ಕಟ್ಟೆ ಹೇಗಿದೆ, ಡೈರೆಕ್ಷನ್ ಹೇಗಿದೆ, ಹಾಡುಗಳು ಹೇಗಿದ್ದಾವೆ, ಇವೆಲ್ಲ ನೋಡ್ಬೇಕಲ್ಲ. ನೋಡಿದೆ ಹೆಂಗೆ ಹೇಳಲಿ ನಾನು, ಈಗ ನೋಡ್ತೀನಿ. ನೀವು ಇಲ್ಲೇ ಇದ್ರೆ ರಿಯಾಕ್ಷನ್ ಕೊಡ್ತೀನಿ. ಇಷ್ಟು ಮಾತ್ರ ಹೇಳ್ತೇನೆ, ಇವರು ಪ್ರೇಮ್ ಇದ್ದಾರಲ್ಲ, ಅದು ಜೋಗಿ ಫಿಲ್ಮ್, ಆ ಹೆಸರು ಇನ್ನೂ ಇದೆ, ಪ್ರೇಮ್ ಜೋಗಿ. ಸೊ ಆಗ ಅದು ಭಾಳ ಚೆನ್ನಾಗಿ ಓಡಿತ್ತು, ನಾನು ನೋಡಿದ್ದೆ ಆ ಸಿನಿಮಾನ. ಈ ಸಿನಿಮಾನು ಕೂಡ ಚೆನ್ನಾಗಿರ್ತದೆ ಅಂತಕ್ಕಂಥ ಊಹಿಸ್ಕೋಬೋದು. ಬಿಕಾಸ್ ಈಸ್ ಎ ಗುಡ್ ಡೈರೆಕ್ಟರ್, ದಟ್ ಮಚ್ ಐ ನೋ. ಅದರಿಂದ ಒಳ್ಳೆ ನಿರ್ದೇಶಕರಿದ್ದರೆ ಒಳ್ಳೆ ಚಿತ್ರವೂ ಮೂಡ್ ಬರ್ತದೆ. ಪ್ರೇಮ್ ರವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ನಮ್ಮ ಹೊನ್ನಾಳಿಯಲ್ಲಿ ಕೃಷಿ ಮೇಳ ಬಂದು ಚಾಲನೆ ಕೊಟ್ಟು ಶುಭವನ್ನು ಕೋರಿದರು. ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಅಲ್ಲಿ ಒಂದು ಹಾಡಿಗೆ ನನ್ನನ್ನು ಆಹ್ವಾನ ಮಾಡಿದರು ಪ್ರೇಮ್ರವರು ಮತ್ತು ನಮ್ಮ ಎಚ್ ವಿ ಮೋಹನ್ ಅವರು. ನಾನು ಭೇಟಿ ಕೊಡಿದ ಇವತ್ತು ಸಹ, ನಾಳೆ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಏಕಲವ್ಯ ಫಿಲಮ್ ಚಿತ್ರ ಬಿಡುಗಡೆ ಆಗ್ತದೆ. ಅದರ ಪೂರ್ವದಲ್ಲಿ ಪ್ರೇಮ್ರವರು ನಮಗೆ ಮೋಹನ್ ಅವರು ವಿನಂತಿ ಮಾಡಿದರು, ಆಹ್ವಾನ ಮಾಡಿದರು. ಶುಭ ಕೋರುವುದಕ್ಕೆ ನಾನು ನನ್ನ ಕುಟುಂಬ ಸದಸ್ಯರು ಬಂದಿದ್ದೀವಿ. ನಾಳೆ ತೆರೆ ಕಾಣುತ್ತೆ. ಏನು ಕೋವಿಡ್ ಸಂದರ್ಭದಲ್ಲಿ ಕಳೆದ 2.5 ವರ್ಷಗಳಿಂದ ಚಲನಚಿತ್ರಗಳು ಕೆಲವು ಸಂದರ್ಭದಲ್ಲಿ ತೆರೆ ಕಾಣ ಬಿಡುಗಡೆ ಆಗೋಕ್ಕೂ ಅವಕಾಶ ಸಿಗಲಿಲ್ಲ. ಕೋವಿಡ್ ಭಗವಂತನಿಂದ ಕಡಿಮೆ ಆಗಿದೆ. ಇವ ನಾಳೆ ತೆರೆ ಕಾಣ್ತಕ್ಕ ಚಲನಚಿತ್ರ ಭರ್ಜರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಹೇಳ್ತಾರೆ, ಧೂಳು ಎಬ್ಬಿಸಲಿ ಅಂತೇಳಿ. ಆ ರೀತಿ ಜನರಿಗೆ ಒಳ್ಳೆ ಮನೋರಂಜನೆ ಕೊಡಲಿ. ಯುವ ನಟ ನಟಿಯರ ಚಲನೆಯಿಂದ ಅಭಿನಯಿಸಿದ್ದಾರೆ. ಈ ಒಂದು ಪ್ರೇಮ ರಕ್ಷಿತ ಪ್ರೇಮರವರು ಮತ್ತು ಏನು ನಟಿಸಿದ ನಟ ಮತ್ತು ನಟಿಯರಿಗೂ ಚಲನಚಿತ್ರದ ಎಲ್ಲ ನಿರ್ಮಾಪಕರಿಗೂ ಒಂದು ಶುಭ ಕೋರೋಕ್ಕೆ ನಾನು ಬಂದಿದ್ದೀನಿ. ಧನ್ಯವಾದಗಳು.